ಇದು ಕೆಐಎಡಿಬಿ ಇಲಾಖೆಯೇ ತಲೆ ತಗ್ಗಿಸುವಂತಹ ಸ್ಟೋರಿ. ಕರ್ನಾಟಕ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಂಡಳಿಯಲ್ಲಿ ಆಗಿರುವಂತಹ ಒಂದು ಬ್ರಹ್ಮಾಂಡ ಭ್ರಷ್ಟಾಚಾರದ ಪ್ರಕರಣ ಇದು. ಸಚಿವ ಮುರುಗೇಶ್ ನಿರಾಣಿ ಅವರ ಗಮನಕ್ಕೆ ಈ ಪ್ರಕರಣ ಬಂದಿಲ್ವಾ ಅನ್ನುವಂಥ ಡೌಟ್ ಕೂಡ ಕ್ರಿಯೇಟ್ ಆಗ್ತಾ ಇದೆ. ಬಡವರ ಲಕ್ಷ ಲಕ್ಷ ಹಣವನ್ನು ಭ್ರಷ್ಟ ಅಧಿಕಾರಿಗಳು ಇಲ್ಲಿ ಗುಳುಂ ಸ್ವಾಹ ಮಾಡಿದ್ದಾರೆ. ಫೇಕ್ ಅಕೌಂಟ್ ನಕಲಿ ವ್ಯಕ್ತಿಗಳನ್ನು ಸೃಷ್ಟಿಸಿ ಮಾಡಿರುವಂಥ ಗೋಲ್ಮಾಲ್ ಇದು. ಬೆಂಗಳೂರಿನ ಮೂವರು ಭ್ರಷ್ಟ ಅಧಿಕಾರಿಗಳ ಮೇಲೆ ಈಗ ಎಫ್ಐಆರ್ ದಾಖಲಾಗಿದೆ. ಹಲಸೂರು ಗೇಟ್ ಪೊಲೀಸ್ ಸ್ಟೇಷನ್ನಲ್ಲಿ ಎಫ್ಐಆರ್ ದಾಖಲಾಗಿದೆ. ಬಡವರ ಹಣವನ್ನು ಗುಳುಂ ಮಾಡಿದ್ದಾರೆ ಭ್ರಷ್ಟ ಅಧಿಕಾರಿಗಳು. ಅದು ಕೂಡ ಫೇಕ್ ಅಕೌಂಟ್ ಹಾಗೆ ನಕಲಿ ವ್ಯಕ್ತಿಗಳನ್ನು ಸೃಷ್ಟಿ ಮಾಡಿರುವಂಥ ಇದು ಭ್ರಷ್ಟಾಚಾರ. ಕೆಐಡಿಬಿಯ ವಿಶೇಷ ಭೂ ಸ್ವಾಧೀನ ಅಧಿಕಾರಿ ಬಾಳಪ್ಪ ಹಂದಿಗುಂದ ಹಾಗೆ ಮ್ಯಾನೇಜರ್ ಮೋಹನ್ ಕುಮಾರ್, ಕೇಸ್ ವರ್ಕರ್ ರಿಷಿಕಾ ಸೇರಿ ಮೂವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಗೀತಾ ಕೊಟ್ಟ ದೂರಿನ ಆಧಾರದ ಮೇಲೆ ಎಫ್ಐಆರ್ ಅನ್ನ ದಾಖಲು ಮಾಡಲಾಗಿದೆ. ನೆಲಬಂಗ್ಲದ ಹಾದಿ ಹೊಸಹಳ್ಳಿ ಗ್ರಾಮದಲ್ಲಿ ನಡೆದಿರುವಂತಹ ಗೋಲ್ಮಾಲ್ ಪ್ರಕರಣ ಇದು. ಗೀತಾ ಅವರ ತಾತ ರಂಗ ಹನುಮಯ್ಯರಿಗೆ ಸೇರಿದಂತಹ ಜಾಗ, ಇಂಡಸ್ಟ್ರಿಯಲ್ ಮಾಡೋ ಉದ್ದೇಶಕ್ಕಾಗಿ ಜಮೀನನ್ನ ಭೂ ಸ್ವಾಧೀನ ಮಾಡಿಕೊಂಡಿರುತ್ತೆ ಈ ಕರ್ನಾಟಕ ಕೈಗಾರಿಕಾ ಪ್ರದೇಶಗಳ ಅಭಿವೃದ್ಧಿ ಮಂಡಳಿ. 85 ಲಕ್ಷ ಪರಿಹಾರ ಘೋಷಣೆಯನ್ನು ಕೂಡ ಅಧಿಕಾರಿಗಳು ಮಾಡಿರ್ತಾರೆ. ಆದರೆ ಈ ಮೂವರು ಅಧಿಕಾರಿಗಳು ಫೇಕ್ ಅಕೌಂಟ್ ಹಾಗೆ ಫೇಕ್ ಪಾರ್ಟಿ ಕ್ರಿಯೇಟ್ ಮಾಡಿ ಅವರ ಅಕೌಂಟ್ಗೆ ಹಣವನ್ನು ರಿಲೀಸ್ ಮಾಡಿಕೊಂಡಿದ್ದಾರೆ. ಕೆಐಎಡಿಬಿಯ ವಿಶೇಷ ಭೂ ಸ್ವಾಧೀನ ಅಧಿಕಾರಿ ಬಾಳಪ್ಪ ಹಂದಿ ಗುದ್ದ ಹಾಗೆ ಮ್ಯಾನೇಜರ್ ಮೋಹನ್ ಕುಮಾರ್, ಕೇಸ್ ವರ್ಕರ್ ಶಿಕಾ ಸೇರಿ ಮೂವರ ವಿರುದ್ಧ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಎಫ್ಐಆರ್ ದಾಖಲಾಗಿದೆ. ನೆಲಮಂಗಲ ತಾಲೂಕಿನ ಹಾದಿ ಹೊಸಹಳ್ಳಿ ಗ್ರಾಮದಲ್ಲಿ ಸರ್ವೆ ನಂಬರ್ 38/2 27 ಗುಂಟೆ ಜಮೀನಿರುತ್ತೆ. ಆ ಜಮೀನು ಗೀತಾ ಅವರ ತಾತ ಗಂಗಾ ಹನುಮಯ್ಯ ಅವರಿಗೆ ಸೇರಿದಾಗಿದೆ. ಇಂಡಸ್ಟ್ರಿಯಲ್ ಮಾಡೋ ಉದ್ದೇಶಕ್ಕಾಗಿ ಕೆಐಎಡಿಬಿ ಗೀತಾ ಅವರ ಜಮೀನನ್ನು ಭೂ ಸ್ವಾಧೀನ ಮಾಡಿಕೊಂಡಿರುತ್ತೆ. 85 ಲಕ್ಷ ಪರಿಹಾರವನ್ನು ಕೂಡ ಘೋಷಣೆ ಮಾಡ್ಕೋತಾರೆ. ಆದರೆ ಈ ಮೂವರು ಅಧಿಕಾರಿಗಳು ಫೇಕ್ ಅಕೌಂಟ್ ಹಾಗೆ ಫೇಕ್ ಪಾರ್ಟಿಯನ್ನು ಕ್ರಿಯೇಟ್ ಮಾಡಿ ಅವರ ಅಕೌಂಟ್ಗೆ ಹಣವನ್ನು ರಿಲೀಸ್ ಮಾಡಿರುವಂಥ ಆರೋಪವನ್ನು ಎದುರಿಸ್ತಾ ಇದ್ದಾರೆ. ನಂತರ ಈ ಮೂವರು ಅಧಿಕಾರಿಗಳು ಆ ಹಣವನ್ನು ತೆಗೆದುಕೊಂಡಿದ್ದಾರೆ, RGS ಮೂಲಕ ಹಣ ವರ್ಗಾವಣೆಯನ್ನು ಮಾಡಿಸಿಕೊಂಡಿದ್ದಾರೆ ಈ ಅಧಿಕಾರಿಗಳು. ಈಗ ಆ ಮೂವರು ಅಧಿಕಾರಿಗಳ ವಿರುದ್ಧ ಎಫ್ಐಆರ್ನ್ನು ಕೂಡ ದಾಖಲು ಮಾಡಲಾಗಿದೆ. ಗೀತಾ ಎನ್ನುವರು ದೂರನ್ನು ಕೊಟ್ಟಿರ್ತಾರೆ, ಆ ದೂರಿನ ಆಧಾರದ ಮೇರೆಗೆ ಈಗ ಎಫ್ಐಆರ್ ದಾಖಲಾಗಿದೆ. ನೀವು ಕೆಐಎಡಿಬಿಯ ಅಧಿಕಾರಿಗಳು ಮೇಲಧಿಕಾರಿಗಳು ಯಾರಿದ್ದಾರೆ ಅವರ ಗಮನಕ್ಕೆ ಬಂದೇ ಈ ರೀತಿ ಆಗಿದೆಯಾ ಅನ್ನುವಂಥ ಡೌಟ್ ಇದೆ. ಈಗ ಮೂವರ ವಿರುದ್ಧ ಪ್ರಕರಣ ದಾಖಲಾಗಿದೆ. ಕೆಐಎಡಿಬಿಯ ವಿಶೇಷ ಭೂಸ್ವಾಧೀನ ಅಧಿಕಾರಿ ಬಾಳಪ್ಪ ಹಂದಿಗುಂದ ಸೇರಿದಂತೆ ಮೂವರ ವಿರುದ್ಧ ಎಫ್ಐಆರ್ ದಾಖಲು ಮಾಡಲಾಗಿದೆ. ಸರ್, ನಮ್ಮ ನೆಲಮಂಗ್ಲ ಹೈಕೋರ್ಟಲ್ಲಿ ಕೇಸ್ ನಡೀತಾ ಇತ್ತು. ಆಮೇಲೆ ನನ್ನ ಮಗನ ಕಳಿಸಿದ್ಕೆ ಏನಂತ ಹೇಳಿದ್ರು, ಹೋಗಪ್ಪ ಹೋಗಿ ವಿಚಾರಿಸ್ಕೊಂಬೋಗಪ್ಪ ಅಂತ ಕೇಳಿದರೆ ಎಲ್ಲ ದುಡ್ಡು ರಿಲೀಸ್ ಆಗೋಗೋದೆ, ನೀವೇನು ಮಾಡ್ತಾರೋ ಮಾಡ್ಕೊ ಹೋಗ್ರಿ, ನಾವು ಎಸಿ ಅದ್ರ ಪರವಾಗಿಲ್ಲ ಏನಾದರೂ ಮಾಡ್ಕೊ ಹೋಗ್ರಿ ಅಂತ ದೌರ್ಜನ್ಯ ಮಾಡಿದ್ರು ಸರ್. ಯಾರು ನಿಮ್ಗೆ ಹೇಳಿದ ಹತ್ರ? ಬಾಳಪ್ಪ ಹಂದಿಗುಂದ ಸರ್. ಯಾವತ್ತು ಹೋಗಿದ್ರಿ ಅವ್ರ ಹತ್ರ? ನೀವು ಒಂದು ವಾರದ ಮುಂಚೆನೇ ಹೋಗಿದ್ವಿ ಸರ್. ಓಕೆ, ಬಂದಿಲ್ಲ ಸರ್. ಮೂರನೇ ಪಾರ್ಟಿ ರಿಲೀಸ್ ಮಾಡ್ಯಾವ್ರಂತೆ ಗೊತ್ತಾಯ್ತು ಸರ್. ಅಲ್ಲಿ ನಮ್ಮ ಮಗನೇ ನೋಡಿದ್ದ, ನೋಡ್ಬಿಟ್ಟು ಆದ್ಮೇಲೆ ಆ ಥರ ಯಾರಂತ ಗೊತ್ತಿಲ್ಲ ಸರ್. ನಮಗೆ ದುಡ್ಡು ರಿಲೀಸ್ ಆಗೈತೆ, ನೀವೇ ನಮ್ಮನ್ನೇನು ಮಾಡೋಕ್ಕಾಗಲ್ಲ, ನೀವೇನು ಮಾಡ್ಕೊಂತೆ ಕೊಟ್ಟಿದ್ದೀವಿ ಸರ್. ಸರ್, ನಮ್ಮ ನೆಲಮಂಗ್ಲ ಹೈಕೋರ್ಟಲ್ಲಿ ರೈತರ ಸ್ವತ್ತನ್ನು ಭೂಸ್ವಾಧೀನಗೊಂಡಂಥ ಸ್ವತ್ತನ್ನು ಈ 27 ಗುಂಟೆ ಏನಿದೆ ಆದಿವಸಳ್ಳಿ ಗ್ರಾಮದ ಸರ್ವೆ ನಂಬರ್ 38/2 27 ಗುಂಟೆ ಈ ಸ್ವತ್ತನ್ನು ಪರಿಹಾರ ಬಿಡುಗಡೆ ಮಾಡುವಂಥ ಸಂದರ್ಭದಲ್ಲಿ ನಮಗೂ ಕೂಡ ರಿಲೀಸ್ ಮಾಡಬೇಕು ಅಂತ ಅರ್ಜಿದಾರರು ಅರ್ಜಿ ಮಾಡ್ಕೊಂಡಿರ್ತಾರೆ ಹೆಣ್ಮಕ್ಳುಗಳು. ಆದರೆ ಕೆಡಿಬಿ ಅಧಿಕಾರಿಗಳು ಏನು ಮಾಡ್ತಾರೆ, ಅರ್ಜಿದಾರರು ಅರ್ಜಿ ಫೈಲ್ ಮಾಡಿದ್ರು ಕೂಡ ಕೋರ್ಟಲ್ಲಿ ಕೇಸ್ ಪೆಂಡಿಂಗ್ ಇದ್ರೂ ಕೂಡ ರೈತರಿಗೆ ಗಮನಕ್ಕೆ ಬರದೇನೆ ಒಂದು ನಕಲಿ ಅಕೌಂಟ್ನ ಕ್ರಿಯೇಟ್ ಮಾಡಿ, ನಕಲಿ ಪಾರ್ಟಿಗಳನ್ನ ಕ್ರಿಯೇಟ್ ಮಾಡಿ ಅವರ ಹೆಸರಲ್ಲಿ ಪರಿಹಾರದ 85 ಲಕ್ಷ ಹಣವನ್ನು ಬಿಡುಗಡೆ ಮಾಡ್ತಾರೆ ರೈತರ ಸ್ವತ್ತನ್ನು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಶ್ವಥ್. ಅಶ್ವಥ್, ಇಲ್ಲಿ ಭ್ರಷ್ಟ ಅಧಿಕಾರಿಗಳು ಯಾವ ರೀತಿ ಹಣವನ್ನು ಗುಳುಂ ಸ್ವಾಹ ಮಾಡಿಕೊಂಡಿದ್ದಾರೆ ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಇವರ ಈ ಭ್ರಷ್ಟ ಅಧಿಕಾರಿಗಳ ಈ ಪ್ರಕರಣ ಯಾವಾಗ ಬೆಳಕಿಗೆ ಬರುತ್ತೆ, ಜೊತೆಗೆ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಈಗಾಗಲೇ ದೂರನ್ನು ಕೊಡಲಾಗಿದೆ, ಎಫ್ಐಆರ್ ಕೂಡ ದಾಖಲಾಗಿದೆ, ಮುಂದಿನ ಕ್ರಮವನ್ನು ಜರುಗಿಸ್ತಾರಾ ಪೊಲೀಸರು? ಖಂಡಿತ ಲೀನಶ್ರೀ, ಕೆಡಿಬಿಯಲ್ಲಿ ನಡೆಯುವಂತಹ ಅಕ್ರಮ ಮತ್ತು ಭ್ರಷ್ಟಾಚಾರ ಬೇರೆ ಯಾವ ಇಲಾಖೆಯಲ್ಲೂ ಕೂಡ ನಡೆಯಲ್ಲ. ಯಾಕೆಂತಂದರೆ
ಕೆಡಿಬಿ ಮತ್ತೆ ಬಿಡಿಎ ಮತ್ತೆ ಬಿಬಿಎಂಪಿ ಈ ಮೂರು ಇಲಾಖೆಗಳು ಸರ್ಕಾರಕ್ಕೆ ಸರ್ಕಾರದ ಬೊಕ್ಕಸಕ್ಕೆ ಹಣವನ್ನು ತಂದು ಕೊಡುವಂತಹ ಇಲಾಖೆಗಳು ಆದರೆ ಇಂತಹ ಇಲಾಖೆಗಳಲ್ಲಿ ಅತಿ ಹೆಚ್ಚಾಗಿ ಭ್ರಷ್ಟಾಚಾರ ನಡೆಯುವಂತಹ ಒಂದು ಪ್ರವೃತ್ತಿ ಇತ್ತೀಚಿನ ದಿನಗಳಲ್ಲಿ ನಡೆದುಕೊಂಡು ಬಂದಿರುವಂತದ್ದು ಅದರಲ್ಲಿ ಪ್ರಮುಖವಾಗಿ ಈಗ ಏನು ಕೆಡಿಬಿನಲ್ಲಿ ಮೂರು ಅಧಿಕಾರಿಗಳ ವಿರುದ್ಧ ಅಲ್ಸುರ್ಗೇಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈಗ ಎಫ್ಐಆರ್ ಆಗಿರುವಂತದ್ದು ಅದರಲ್ಲಿ ವಿಶೇಷವಾಗಿ ಕೆಡಿಬಿಯ ವಿಶೇಷ ಭೂ ಸ್ವಾಧೀನ ಅಧಿಕಾರಿ ಆಗಿರುವಂತಹ ಬಾಳಪ್ಪ ಅಂದಿಗುದ್ದ ಹಾಗೆ ಮ್ಯಾನೇಜರ್ ಆಗಿರುವಂತಹ ಮೋಹನ್ ಕುಮಾರ್ ಮತ್ತೆ ಆ ಕೇಸ್ ವರ್ಕರ್ ರಿಷಿಕಾ ಇವರ ಮೂರು ಜನರ ಮೇಲೆ ಗೀತಾ ಎಂಬುವರು ಕೊಟ್ಟಂತಹ ಒಂದು ದೂರಿನ ಆಧಾರದ ಮೇಲೆ ಈಗ ಎಫ್ಐಆರ್ ಆಗಿರುವಂತದ್ದು ಇವರು ಅಂದ್ರೆ ಇವರ ಮೇಲೆ ಎಫ್ಐಆರ್ ಆಗಲಿಕ್ಕೆ ಕಾರಣ ಏನಂತಂದ್ರೆ ಆ ನೆಲಮಂಗಲ ತಾಲೂಕು ಹಾದಿ ರಸಹಳ್ಳಿ ಅಂತ ಹೇಳಿ ಆ ಒಂದು ಗ್ರಾಮದಲ್ಲಿ ಸರ್ವೆ ನಂಬರ್ 38/2 ಆ ಒಂದು ಸರ್ವೆ ನಂಬರ್ಗೆ ಸೇರಿದಂತಹ 27 ಗುಂಟೆ ಜಮೀನನ್ನ ಕೆಡಿಬಿ ಒಂದು ಭೂ ಸ್ವಾಧೀನ ಮಾಡ್ಕೊಂಡಿರ್ತದೆ ಅಂದ್ರೆ ಲ್ಯಾಂಡ್ ಅಕ್ವಿಸಿಷನ್ ಮಾಡ್ಕೊಂಡಿರುತ್ತೆ ಸೊ ಆ ಒಂದು ಸಂದರ್ಭದಲ್ಲಿ ರೈತರಿಗೆ 85 ಲಕ್ಷ ರೂಪಾಯಿ ಹಣವನ್ನ ಕೂಡ ಪರಿಹಾರದ ಹಣವನ್ನ ಕೂಡ ಕೊಡ್ತೀವಿ ಅಂತ ಹೇಳಿ ಒಂದು ಘೋಷಣೆ ಕೂಡ ಮಾಡಿರುತ್ತೆ ಆದ್ರೆ ಎಲ್ಲೋ ಒಂದ್ ಕಡೆ ಈ ಮೂರು ಜನ ಆರೋಪಿಗಳು ಏನ್ ಮಾಡ್ತಾರೆ ರೈತರಿಗೆ ಸಿಗಬೇಕಾದಂತಹ 85 ಲಕ್ಷ ರೂಪಾಯಿ ಹಣವನ್ನ ಅವರ ಅಂದ್ರೆ ಅವರಿಗೆ ಬೇಕಾದಂತಹ ವ್ಯಕ್ತಿಗಳಿಗೆ ಮಂಜೂರು ಮಾಡಿರುವಂತಹದ್ದು ಸೊ ಈ ಒಂದು ಪ್ರಕರಣ ಈಗ ಏನು ಕೆಡಿಬಿ ಇಲಾಖೆಯಲ್ಲಿ ಸಾಕಷ್ಟು ಅಂದ್ರೆ ಸಾಕಷ್ಟು ಈ ಒಂದು ವಿಚಾರದ ಬಗ್ಗೆ ಈಗಾಗಲೇ ಕೆಡಿಬಿ ಅಧಿಕಾರಿಗಳು ಕೂಡ ಅಂದ್ರೆ ಹಿರಿಯ ಅಧಿಕಾರಿಗಳು ಕೂಡ ತಮ್ಮ ಅಂದ್ರೆ ಈ ಮೂರು ಜನ ಅಧಿಕಾರಿಗಳ ಮೇಲೆ ಸಾಕಷ್ಟು ಗರಂ ಆಗಿರುವಂತದ್ದು ಜೊತೆಗೆ ಏನಂತಂದ್ರೆ ಈ ಒಂದು ಪ್ರಕರಣ ಬಯಲಿಗೆ ಬಂದಿದೆ ಒಂದು ರೋಚಕ ಯಾಕೆಂತಂದ್ರೆ ಏನು ಗೀತಮ್ಮ ಅನ್ನೋ ಒಂದು ದೂರುದಾರ ಏನಿದ್ರೆ ಅವರು ಅಂದ್ರೆ ಕೆಡಿಬಿ ಹೋಗಿ ಅಂದ್ರೆ ಮಂಜೂರಾಗಿರುವಂತಹ ಹಣವನ್ನ ಕೇಳೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಈ ವಿಚಾರ ಗೊತ್ತಾಗುತ್ತೆ ತಕ್ಷಣ ಏನು ಆಕೆ ಏನು ಅಲ್ಸುರ್ಗೇಟ್ ಪೊಲೀಸ್ ಠಾಣೆಗೆ ಒಂದು ದೂರನ್ನ ಕೂಡ ಕೊಡ್ತಾರೆ ಆ ಒಂದು ದೂರಿನ ಆಧಾರದ ಮೇಲೆ ಇವರ ಮೂರು ಜನರ ಮೇಲೆ ಏನು ಒಂದು ಕೇಸ್ ಕೂಡ ರಿಜಿಸ್ಟರ್ ಆಗಿರುವಂತದ್ದು ಆದ್ರೆ ಇಲ್ಲಿ ಆ ವಿಷಯ ಅಂದ್ರೆ ಇಲ್ಲಿ ಇಂಟ್ರೆಸ್ಟಿಂಗ್ ವಿಚಾರ ಅಂತಂದ್ರೆ ಈ ಒಂದು ಲ್ಯಾಂಡ್ ಏನಿದೆ ಈ ಒಂದು ಲ್ಯಾಂಡ್ ಪೋರ್ಟಲ್ ಕೂಡ ಇದೆ ಅಂದ್ರೆ ಅವ್ರ ಅಕ್ಕ ತಂಗಿ ಗೀತಾ ಮತ್ತೆ ಅವ್ರ ಕುಟುಂಬದವರು ಒಂದು ಅಂದ್ರೆ ಅವರಿಗೆ ಬೇಕು ಅಂತ ಹೇಳಿ ಒಂದು ಪೋರ್ಟಲ್ ಕೂಡ ಕೇಸ್ ಇದೆ ಕೇಸ್ ಇದ್ರೂ ಕೂಡ ಕೆಡಿಬಿ ಅವರು ಹಣವನ್ನ ಯಾವ ರೀತಿ ಮಂಜೂರು ಮಾಡಿದ್ರು ಅನ್ನೋದು ಕೂಡ ಇಲ್ಲಿ ಇರುವಂತಹ ಪ್ರಶ್ನೆ ಸೊ ಹಾಗಾಗಿ ಈ ಒಂದು ಪ್ರಕರಣದಲ್ಲಿ ಕಂಪ್ಲೀಟ್ ಆಗಿ ಗೋಲ್ಮಾಲ್ ಆಗಿರುವಂತಹ ಸಾಬೀತಾಗಿದೆ ಜೊತೆಗೆ ಈ ಒಂದು ಪ್ರಕರಣ ತುಂಬಾ ಗಂಭೀರವಾದಂತಹ ಪ್ರಕರಣ ಸೊ ಹಾಗಾಗಿ ಈ ಮೂವರು ಆರೋಪಿಗಳ ಮೇಲೆ ಏನು ಎಫ್ಐಆರ್ ಆಗಿದ್ರು ಕೂಡ ಅದೇ ಇಲಾಖೆಯಲ್ಲಿ ಮುಂದುವರೆಸಿರೋದು ನಿಜಕ್ಕೂ ದುರಂತ ಅಂತ ಹೇಳ್ಬೋದು ಸೊ ಹಾಗಾಗಿ ಸಂಬಂಧಪಟ್ಟಂತಹ ಅಧಿಕಾರಿಗಳು ಅಂದ್ರೆ ಇಂಡಸ್ಟ್ರಿಯಲ್ ಮಿನಿಸ್ಟರ್ ಆಗಿರುವಂತಹ ಮುರುಗೇಶ್ ನಿರಾಣಿ ಅವರು ಇವರ ಮೇಲೆ ಯಾವ ರೀತಿ ಕ್ರಮವನ್ನು ಕೂಡ ಜರುಗಿಸ್ತಾರೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ ಲೀನಶ್ರೀ ಥ್ಯಾಂಕ್ ಯು ಅಶ್ವಥ್ ಈಗ ಬಡವರ ಲಕ್ಷ ಲಕ್ಷ ಹಣವನ್ನ ಗುಳು ಮಾಡಿದ ಭ್ರಷ್ಟಾಧಿಕಾರಿಗಳ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಆದ್ರೆ ಇವರ ವಿರುದ್ಧ ಯಾವ ರೀತಿಯ ಕಠಿಣ ಕ್ರಮಕ್ಕೆ ಪೊಲೀಸರು ಸಂಬಂಧಪಟ್ಟಂತ ಅಧಿಕಾರಿಗಳು ಮುಂದಾಗ್ತಾರೆ ಅನ್ನೋದು ಈಗ ಸದ್ಯಕ್ಕಿರುವ ದೊಡ್ಡ ಪ್ರಶ್ನೆ ಸುಮಾರು 85 ಲಕ್ಷ ರೂಪಾಯಿಯಷ್ಟು ಹಣವನ್ನ ಈ ಭ್ರಷ್ಟ ಅಧಿಕಾರಿಗಳು ತಮ್ಮ ಅಕೌಂಟ್ಗೆ ಹಾಕಿಸ್ಕೊಂಡಿರ್ತಾರೆ ಭೂ ಸ್ವಾಧೀನವನ್ನ ಮಾಡಿಕೊಂಡ ಮೇಲೆ ಯಾರು ಜಮೀನು ಕೊಟ್ಟಿರ್ತಾರೋ ಅವರಿಗೆ ಹಣವನ್ನ ಕೊಡಬೇಕು ಅವರಿಗೆ ತಲುಪಿಸ್ಬೇಕು ಆದ್ರೆ ಇಲ್ಲಿ ಭೂಸ್ವಾಧೀನ ವಿಶೇಷ ಭೂಸ್ವಾಧೀನ ಅಧಿಕಾರಿ ಬಾಳಪ್ಪ ಹಂದಿಗುದ್ದ ಹಾಗೆ ಮ್ಯಾನೇಜರ್ ಮೋಹನ್ ಕುಮಾರ್ ಕೇಸ್ ವರ್ಕರ್ ರಿಷಿಕಾ ಅವರು ತಮಗೆ ಆ ಹಣವನ್ನ ತಮ್ಮ ಅನುಕೂಲಕ್ಕೆ ತೆಗೆದುಕೊಂಡಿರ್ತಾರೆ ಈಗ ಗೀತಾ ಅವರು ಇದರ ಬಗ್ಗೆ ದೂರು ಕೂಡ ಕೊಟ್ಟಿದ್ದಾರೆ ಸದ್ಯಕ್ಕೆ ಎಫ್ಐಆರ್ ದಾಖಲಾಗಿದೆ ಇದು ನೆಲಮಂಗಲ ತಾಲೂಕಿನ ಹಾದಿ ಹೊಸಹಳ್ಳಿ ಗ್ರಾಮದ ಸರ್ವೆ ನಂಬರ್ 38/2 ಇಲ್ಲಿ 22 ಗುಂಟೆ ಜಮೀನನ್ನು ಭೂಸ್ವಾಧೀನ ಮಾಡಿಕೊಳ್ಳಲಾಗುತ್ತೆ ಆದರೆ 85 ಲಕ್ಷ ಪರಿಹಾರವನ್ನು ಘೋಷಣೆ ಮಾಡಿರ್ತಾರೆ ಆದರೆ ಆ 85 ಲಕ್ಷವನ್ನು ಈ ಮೂವರು ಅಧಿಕಾರಿಗಳು ಫೇಕ್ ಅಕೌಂಟ್ ಹಾಗೆ ಫೇಕ್ ಪಾರ್ಟಿ ಕ್ರಿಯೇಟ್ ಮಾಡಿ ಅವರ ಅಕೌಂಟ್ಗೆ ಹಣವನ್ನು ರಿಲೀಸ್ ಮಾಡಿಕೊಂಡಿರ್ತಾರೆ ಈ ಬಗ್ಗೆ ವಿಷಯ ತಿಳಿದ ನಂತರ ಗೀತಾ ಅವರು ದೂರನ್ನು ಕೊಡ್ತಾರೆ ಈಗ ಆ ದೂರಿನ ಮೇರೆಗೆ ಈ ಮೂವರು ಭ್ರಷ್ಟಾಧಿಕಾರಿಗಳ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಎಫ್ಐಆರ್ ಪ್ರತಿಯ ಕಾಪಿಯನ್ನು ಕೂಡ ನೀವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ರಿ ಸೂಕ್ತವಾದಂಥ ಕ್ರಮವನ್ನು ಇಲ್ಲಿ ಕೈಗೊಳ್ಳಬೇಕಾಗತ್ತೆ ಭ್ರಷ್ಟ ಅಧಿಕಾರಿಗಳು ಈ ರೀತಿ ಸರ್ಕಾರಿ ಇಲಾಖೆಗಳಲ್ಲೇ ಹಣವನ್ನು ಗುಲುಂ ಮಾಡಿ ಸರ್ಕಾರದ ಬೊಕ್ಕಸಕ್ಕೆ ಹೆಚ್ಚಿನ ನಷ್ಟವನ್ನು ಉಂಟು ಮಾಡ್ತಾ ಇರುವಂಥ ಭ್ರಷ್ಟ ಅಧಿಕಾರಿಗಳಿಗೆ ತಕ್ಕ ಪಾಠವನ್ನು ಕಲಿಸಬೇಕಾಗಿದೆ